ನನ್ನ ಹೆಸರು ಸೌಭಾಗ್ಯ. ನಾನು KPS ಜಾಳಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವಾಗ ನಾನು ರಚನೆಗಳ ಪಾಠದಲ್ಲಿ ಸಮರೂಪ ತ್ರಿಭುಜದ ರಚನೆಯನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಕ್ವಶನ್ ಅಲ್ಲಿ 5 cm, 6 cm, 7 cm ಭಾವುಗಳ ತ್ರಿಭುಜವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲ ಫಸ್ಟ್ 7 cm ದೊಡ್ಡ ಸಂಖ್ಯೆಯನ್ನು ತಗೊಂತೀನಿ. ಫಸ್ಟ್ ಹೆಸರು ಕೊಡ್ತೀನಿ. ನಂತರ ಇವಾಗ ಅಲ್ಲಿ 5 cm, 6 cm ಅಂತ ಇದೆ. ಇವಾಗ ನಾ ಕೋನ ಮಾಪ ಕೈವಾರದಿಂದ ಅಳಿತೀನಿ. ನಂತರ ಇವಾಗ 6 cm. ಇವಾಗ ಇಲ್ಲಿ ಒಂದು ಬಿಂದು ಕಾಣ್ತಿದೆ, ಅದಕ್ಕೆ ಇವೆರಡನ್ನ ರೇಖೆಗಳನ್ನ ಸೇರಿಸ್ಬೇಕು. ಇದು 6 cm. ಇವಾಗ ಇಲ್ಲಿ 45 degrees ಇರುವ ಕೋನವನ್ನು ಕೋನವಿರುವ ಒಂದು ರೇಖೆಯನ್ನು ರಚಿಸಬೇಕು. ಕ್ವಶನ್ ಅಲ್ಲಿ 3/4 ಅಂತ ಕೊಟ್ಟಿದ್ದಾರೆ. ಇವಾಗ ಅಲ್ಲಿ 4 ಅಂತ ಇದೆ, 4 ಭಾಗಗಳಾಗಿ ಕಟ್ ಮಾಡಬೇಕು. ಒಂದು, ಎರಡು, ಮೂರು, ನಾಲ್ಕು. ಇದಕ್ಕೆ ಹೆಸರು ಕೊಡ್ತೀನಿ. ನಂತರ ಕೆಳಗಿನದು, ನಂತರ ಮೇಲಿನದು. Thank you.
ಥ್ಯಾಂಕ್ ಯು.